ಸರ್, ಒಬ್ಬರು ಹೀರೋ ತುಂಬ ಫಸ್ಟ್ ಸಿನಿಮಾನೇ ಸೂಪರ್ ಡೂಪರ್ ಇಟ್ಕೊಟ್ಟವ್ರು ನೀವು. ಸೊ ನಿಮಗೆ ಒಂದು ಕಡೆ ಹೇಳ್ತಾರೆ ಅವ್ರು ಯಾವ ಸಿನಿಮಾ ಇಟ್ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ, ನೀವು ಇನ್ನೊಂದು ಕಡೆ ಹೇಳಿ ನಾವು ಗಂಡಸರೇ ಅಂತ ಹೇಳ್ತೀವಿ ನೀವು ಕೂಡ. ಈ ಥರ ಹೋದರೆ ಹೇಗೆ ಕನ್ನಡ ಇಂಡಸ್ಟ್ರಿ ಪ್ರತಿಯೊಂದು ಸಿನಿಮಾಗಳು ಇದೆ ಗಲಾಟೆಗಳು ಆಗ್ತಾವೆ ಅಲ್ಲ. ಅದೇ ಬೇರೆ ಸಿನಿಮಾಗಳೇ ಯಾಕೆ ಮಾತಾಡ್ತೀರಾ ನೀವು? ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡಬೇಡಿ. ನಾನು ಹೌದು ಸರ್, ನನ್ನ ಅಟರ್ ಫ್ಲಾಪ್ ಹೀರೋನೇ ಇರ್ಬೋದು ಸರ್, ನಂಬರ್ ಒನ್ ಹೀರೋ ಆಗದೆ ಇರ್ಬೋದು ಸರ್. ನನ್ನ ಸಿನಿಮಾಗಳ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು? ನಾನು ಪ್ರಶ್ನೆಗಳು ಹಾಗೆ ಮಾಡ್ತಾ ಹೋದ್ರೆ ನಾನು ನಿಮ್ಮ ಬಗ್ಗೆನೂ ಅದೇ ಸೇಮ್ ಪ್ರಶ್ನೆಗಳನ್ನೇ ಮಾಡ್ಬೋದು. ಬೇಡ, ಅದು ಸಿ ಪ್ರಯತ್ನ ಅನ್ನೋದಿರುತ್ತೆ. ಇವಾಗ ನೀವೇ ಒಂದೇ ಒಂದು ಗೆಲುವು ಕೊಟ್ಟು ಆಮೇಲೆ ನೀವು ಆ ಥರದ್ದು ಮತ್ತೆ ಗೆಲುವು ಕೊಡೋಕ್ಕಾಗಲ್ಲ ಅಂತ ನಾನು ಬ್ಲೇಮ್ ಮಾಡಿದರೂ ತಪ್ಪಾಗುತ್ತೆ. ಯಾಕಂದರೆ ಎಲ್ಲರೂ ಲೈಫಲ್ಲಿ ಪ್ರಯತ್ನ ಮಾಡ್ತಾರೆ ಸರ್. ಸೋತಿದೆ ಅಂತ ಅಂದ್ಕೂಡಲೇ ಯಾರು ನಾವೇನು ಹೋಗಿ ಸತ್ತೋಗ್ಬಿಡ್ಬೇಕಾ? ಈಗ ನನ್ನ ಸಿನಿಮಾಗಳು ಗೆಲ್ಲಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ರೆ ನಾನು ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ಬೇಕಾ? ಪ್ರಯತ್ನ ಇರೋಂಥದ್ದಲ್ವ, ಅದೇ ಮನುಷ್ಯ. ಇವಾಗ ಸಿನಿಮಾನಲ್ಲಿ ಹೀರೋ ಆಗಬೇಕಂತ ಬಂದವನು, ಏನೂ ಇಲ್ಲದೆ ಅಟ್ಲೀಸ್ಟ್ ಈ ಮಟ್ಟಕ್ಕೆ ಬಂದಿದ್ದೀನಲ್ಲ ಸರ್, ನೀವುಗಳೆಲ್ಲ ಒಂದು ಗೌರವದಿಂದ ಇವಾಗ ಕ್ಯಾಮ್ರಾ ಹಿಡ್ಕೊಂಡು ನಂಗೆ ಇಂಟರ್ವ್ಯೂ ಮಾಡೋ ಲೆವೆಲಿಗಾದರೂ ಒಂಚೂರಾದರೂ ಬೆಳೆದಿದ್ದೀನಿ ಅಂದರೆ ಅದು ನನ್ನ ಸಾಧನೆಯೇ, ದೊಡ್ಡ ಸಾಧನೆ ಅಲ್ಲ. ನಾನು ನಂಬರ್ ಒನ್ ಸೂಪರ್ ಸ್ಟಾರ್ ಅಲ್ಲ, ನಾನು ಏನು ಆ್ಯಕ್ಟಿಂಗೇ ಬರದೇ ಇರೋ ಥರ ಕಳಪೆ ಹೀರೋನು ಅಲ್ಲ ಸರ್. ಒಂದಷ್ಟು ಕ್ವಾಲಿಟಿಗಳು ಇದ್ದಾವೆ, ಹೀರೋ ಆಗೋಂಥ ಕ್ವಾಲಿಟಿಗಳು ಇದ್ದಾವೆ. ನೋಡೋಕೆ ಒಂಚೂರಾದರೂ ಚೆನ್ನಾಗಿ ಕಾಣಿಸ್ತೀನಿ, ಚೆನ್ನಾಗಿ ಅಭಿನಯ ಮಾಡಬಲ್ಲೆ, ಕೊಟ್ಟಂಥ ಪಾತ್ರನ ಡೀಸೆಂಟಾಗಿ ಅದಕ್ಕೊಂದು ನ್ಯಾಯ ಒದಗಿಸಬಲ್ಲೆ. ಹೌದು, ಸಕ್ಸಸ್ ಸಿಗ್ತಾ ಇಲ್ಲ, ನನಗೂ ಗೊತ್ತಿದೆ. ಸಕ್ಸಸ್ ಸಿಗಲಿ ಅಂತಲೇ ಪ್ರತಿಯೊಬ್ಬನೂ ಪ್ರಯತ್ನ ಮಾಡೋದು. ಈ ಸಿನಿಮಾನೂ ನಾಳೆ ಸೋತ್ರೂ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ನನ್ನ ಲಾಸ್ಟ್ ನನ್ನ ಕೊನೆ ಉಸಿರಿರೋವರೆಗೂ ಪ್ರಯತ್ನ ನಮ್ಮ ಕೆಲಸ ಸರ್. ಅಲ್ಲ, ದೇವ್ರಿಗೆ ಬಿಟ್ಟಿರೋದು. ಒಬ್ಬನೇ ಬರಲಿ ಸರ್ ಥಿಯೇಟ್ರಿಗೆ, ಅಜಯ್ ರಾವ್ ನೋಡೋದಕ್ಕೆ ಒಬ್ಬನೇ ಬರಲಿ ಸರ್ ಥಿಯೇಟ್ರಿಗೆ. ನನ್ನ ಅಲ್ಲಿಗೂ ನನ್ನ ಪ್ರಯತ್ನ ಅನ್ನೋದೇನಿರುತ್ತೆ, ಕಾನ್ಫಿಡೆನ್ಸ್ ಅಲ್ಲಿಗೂ ಇನ್ಕ್ರೀಸ್ ಆಗುತ್ತೆ. ಯಾರು ಬರಲಿಲ್ಲ ಅಂತಂದ್ರೂ ನಾನು ಕುಗ್ಗೋಗಲ್ಲ ಸರ್, ನಾನು ಬೇಕಾದ್ರೆ ಸೀರಿಯಲಲ್ಲಿ ಹೋಗಿ ಆ್ಯಕ್ಟ್ ಮಾಡ್ತೀನಿ ಸರ್, ಹೋಗಿ ಬೀದಿ ನಾಟಕದಲ್ಲಾದರೂ ರೋಡಲ್ಲಿ ಆ್ಯಕ್ಟ್ ಮಾಡ್ಕೊಳ್ತೀನಿ ಸರ್, ಹೋಗಲಿ ಲಾಸ್ಟಿಗೆ ನನ್ನ ರೀಲ್ಸಲ್ಲೋ ಎಲ್ಲಾದರೂ ಹಾಕೊಂಡ್ಬಿಟ್ಬಿಡ್ತೀನಿ ಸರ್. ನನ್ನ ಆಸೆ ಇರೋದೇನೋ ನಾನು ಆ್ಯಕ್ಟ್ ಮಾಡ್ಬೇಕು ಸರ್, ನನಗೆ ಖುಷಿ ಕೊಡುತ್ತೆ ಅದರಲ್ಲಿ. ಇವತ್ತು ದೇವ್ರ ದಯದಿಂದ ಎಷ್ಟೊಂದು ಜನ ನನಗಿಂತ ಒಳ್ಳೆ ಕಲಾವಿದರಿದ್ದಾರೆ, ನನಗಿಂತ ಚೆನ್ನಾಗಿ ಕಾಣಿಸೋರಿದ್ದಾರೆ, ಒಂದೇನೋ ಒಂದು ಭಾಗ್ಯ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ಹೀರೋ ಅನ್ನೋದು ಒಂದು ಅವಕಾಶ ಸಿಕ್ಕಿದೆ, ಒಂದಷ್ಟು ಜನ ಬಂದು ಸಿನಿಮಾ ನೋಡ್ತಾರೆ, ಒಂದಷ್ಟು ಕಡೆಯಿಂದ ಅಟ್ಲೀಸ್ಟ್ ಟಿ ವಿ ರೈಟ್ಸ್ ಆದರೂ ಹೋಗುತ್ತೆ, ಒಂದು ಸ್ವಲ್ಪ ಸೌಭಾಗ್ಯನ ಜಾಸ್ತಿ ಕೊಟ್ಟಿದ್ದಂತೆ. ಆ ಗೌರವದ ಮೇಲೆ ನಾವು ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾ ಇರಬೇಕು ಅಷ್ಟೇ. ನನ್ನ ನನ್ನ ಹಿಂದಿನ ಸಿನಿಮಾ ಏನಾಗಿತ್ತು, ಎಷ್ಟು ಫ್ಲಾಪ್ ಆಗಿತ್ತು ಅದೆಲ್ಲ ನಿಮ್ಗೆ ಯಾಕೆ ಸರ್ ಬೇಕದು? ನೀವು ನಿಮ್ಮ ಕೆಲಸ ಮಾಡಿ.